ಭಾರತೀಯ ಸೇನೆಯಲ್ಲಿ ತರಬೇತಿ ಪಡೆಯುತ್ತಿದ್ದ ಕೊಡಗಿನ ಯುವಕನೊಬ್ಬನ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಾರಾಷ್ಟ್ರದ ಪುಣೆಯ ವಸತಿ ಗೃಹವೊಂದರಲ್ಲಿ ನಿನ್ನೆ ಪತ್ತೆಯಾಗಿದೆ. ಕೊಡಗಿನ ಪೊನ್ನಂಪೇಟೆ ಸಮೀಪ ಮುಗುಟಗೇರಿ ಗ್ರಾಮದ ಯೋಧ 22 ವರ್ಷದ ಚೀರಂಡ ರಚನ್ ಬೋಪಣ್ಣ ಮೃತ ಯುವಕನಾಗಿದ್ದು 2019 ಏಪ್ರಿಲ್ ತಿಂಗಳಲ್ಲಿ ಇವರು ಸೇನೆಗೆ ಸೇರ್ಪಡೆಯಾಗಿದ್ದರು. ಮೃತದೇಹದ ಬಳಿ ಡೆತ್ ನೋಟ್ ಕೂಡ ಸಿಕ್ಕಿದ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಡಗಿನಲ್ಲಿದ್ದ ಯೋಧ ರಚನ್ ಕುಟುಂಬದ ಸದಸ್ಯರು ಸದ್ಯ ಪುಣೆಗೆ ತೆರಳಿದ್ದಾರೆ. ತರಬೇತಿಯ ಕೊನೆಯ ಹಂತದಲ್ಲಿದ್ದ ರಚನ್ ಬೋಪಣ್ಣ ಅವರು ಭಾನುವಾರ ಔಟ್ ಪಾಸ್ ಪಡೆದು ಶಿಬಿರದಿಂದ ಹೊರಹೋಗಿದ್ರು ಅಂತ ತಿಳಿದು ಬಂದಿದೆ. ಕಳೆದ ನವೆಂಬರ್ನಲ್ಲಿ ರಜೆಯ ಮೇಲೆ ಊರಿಗೆ ಬಂದು ತೆರಳಿದ್ರು.